ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನ ನಾನು ಎಲ್ಲೋ ಹೊರಗಡೆಯಿಂದ ಮಾಡ್ತಾ ಇಲ್ಲ ಬಟ್ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಹೊಸ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಬಹಳಷ್ಟು ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ರು ನೀವು ಯಾವ ಕ್ಯಾಮ್ರಾನ ಯೂಸ್ ಮಾಡ್ತೀರಾ ಹೇಗೆ ಶೂಟ್ ಮಾಡ್ತೀರಾ ಅಂತ ಎಲ್ಲ ನಮಗೆ ಕಮೆಂಟ್ಸ್ ಬರ್ತಾ ಇತ್ತು ಯಾವಾಗಲೂ ಹೇಳ್ತಾ ಇದ್ವಿ ನಾವು ಗೋಪ್ರೋದಲ್ಲಿ ಶೂಟ್ ಮಾಡ್ತೀವಿ ಅಂತ ವ್ಲಾಗಿಂಗ್ಗೆ ಟ್ರಾವೆಲ್ ವಿಡಿಯೋ ಮೇಕಿಂಗ್ ಎಲ್ಲನೂ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಅಂದರೆ ಗೋಪ್ರೋಗಳು ಗೋಪ್ರೋ ಅನ್ನೋದೇ ಒಂದು ಬ್ರ್ಯಾಂಡ್ ಇದೆ ಗೋಪ್ರೋದಲ್ಲಿ ಹೀರೋ ಅಂತ ಒಂದು ಸೀರೀಸ್ ಮಾಡಿ 7, 8, 9, 10 ಸೊ ಈ ಥರ ಬೇರೆ ಬೇರೆ ಮಾಡೆಲ್ಗಳಿವೆ ಈಗ ಲೇಟೆಸ್ಟ್ ಆಗಿರೋದು ಅಂದರೆ ಗೋಪ್ರೋ ಹೀರೋ 10 ಅಂತ ಇದೆ ಸೊ ನಮ್ಮ ಹತ್ರ ಆಲ್ರೆಡಿ 8, 9 ಮತ್ತು 10 ಈ ಮೂರು ಮಾಡೆಲ್ಗಳು ಇವೆ ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀವಿ ಇದನ್ನು ಬಿಟ್ಟು ಈಗ ಹೊಸದಾಗಿ ನಾನು ಒಂದು ಕ್ಯಾಮ್ರಾನ ತೊಗೊಂಡಿದ್ದೀನಿ ಇದನ್ನು ಪ್ಯೂರ್ಲಿ ವ್ಲಾಗಿಂಗ್ ಪರ್ಪಸ್ಗೆ ಅಂತಲೇ ಟ್ರಾವೆಲ್ ವೀಡಿಯೋಸ್ಗಳನ್ನ ಮಾಡೋಣ ಅಂತ ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಗೋಪ್ರೋ ಯೂಸ್ ಮಾಡ್ತಾ ಇದ್ದಾಗ ಹೇಗಿತ್ತು ವಿಡಿಯೋಸು ಮತ್ತು ಇದನ್ನು ಯೂಸ್ ಮಾಡಿದಾಗ ಹೇಗಿರುತ್ತೆ ವಿಡಿಯೋಸ್ ಅಂತ ನಿಮಗೆ ತಿಳಿಸ್ಕೊಡೋಣ ಅಂತ ಈ ಕ್ಯಾಮ್ರಾನ ನಾನು ನಿಮಗೆ ತೋರಿಸ್ತೀನಿ ಇದು ಬಿಟ್ಟು ನಾವು ಬೇರೆ ವಿಡಿಯೋ ಮೇಕಿಂಗ್ಗೆ ಯೂಸ್ ಮಾಡುವಂಥ ಕ್ಯಾಮ್ರಾ ಅಂದರೆ ಸೋನಿ ಆಲ್ಫಾ ಸೀರೀಸ್ ಕ್ಯಾಮ್ರಾಗಳನ್ನ ಕೂಡ ನಾವು ಯೂಸ್ ಮಾಡ್ತೀವಿ ಯೂಶ್ವಲಿ ಇದೊಂದು ನನ್ನ ಕೈಲಿ ಇರೋವಂಥದ್ದು ಸೋನಿ A7 III ಅಂತ ಒಂದು ಮಾಡೆಲ್ಲು ಇದಾದಮೇಲೆ A7R III ಇದೆ M4 ಅಂತ ಈಗ ಲೇಟೆಸ್ಟಾಗಿ ಒಂದಿದೆ S3 ಅಂತ ಇದೆ ತುಂಬ ಮಾಡೆಲ್ಗಳಿದೆ ಇದರಲ್ಲೇ ಇದನ್ನು ಕೂಡ ನಾವು ಅವಶ್ಯಕತೆ ಇದ್ದಾಗ ಸೋನಿ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀವಿ ಗೋಪ್ರೋಗಳನ್ನ ಒಂದ್ಸರಿ ನೋಡೋಣ ಅದಾದಮೇಲೆ ಸೋನಿ ಕ್ಯಾಮ್ರಾನ ನೋಡೋಣ ಹೊಸದಾಗಿರುವಂಥ ಕ್ಯಾಮ್ರಾ ಹೇಗಿದೆ ಅಂತ ಅದನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ಬಿಡೋಣ ಆಗಲೇ ಹೇಳ್ದಂಗೆ ಈ ಮೂರು ಕ್ಯಾಮ್ರಾಗಳನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಇದನ್ನ ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ ಯಾಕಂದರೆ ನನಗೆ ಹೊಸ ಕ್ಯಾಮ್ರಾ ಕೈಗೆ ಬಂದಿದೆ ಇದನ್ನು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೊಸ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡೋದೇ ಒಂಥರ ಮಜಾ ಅನಿಸುತ್ತೆ ಸೊ ಇದು ಯಾವ ಕ್ಯಾಮ್ರಾ ಅಂದರೆ ಸೋನಿ ZV-E10 ಅಂತ ಹೊಸದಾಗಿ ಸೋನಿ ಅವರು ಲಾಂಚ್ ಮಾಡಿರೋ ಅಂಥ ಒಂದು ಕ್ಯಾಮ್ರಾ ಇದು ವ್ಲಾಗಿಂಗ್ ಪರ್ಪಸ್ಗೆ ಅಂತಲೇ ಎಷ್ಟೊಂದು ಟ್ರಾವೆಲರ್ಸು ಮತ್ತು ವಿಡಿಯೋ ಮೇಕರ್ಸು ಸಣ್ಣದಾಗಿರುವಂಥ ಚಿಕ್ಕದು ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಕ್ಯಾಮ್ರಾಗಳನ್ನ ತುಂಬ ಪ್ರಿಫರ್ ಮಾಡ್ತಾರೆ ಸೊ ಅದನ್ನು ಇಂಟೆನ್ಷನ್ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಗೋಪ್ರೋದವ್ರು ಮಾಡಿರೋವಂಥದ್ದು ಈ ಕ್ಯಾಮ್ರಾಗಳು ತುಂಬಾ ಯೂಸರ್ ಫ್ರೆಂಡ್ಲಿ ಇರುತ್ತೆ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು ಮತ್ತು ವಾಟರ್ ಪ್ರೂಫ್ ಕೂಡ ಇರುತ್ತೆ ಅದ್ರ ಜೊತೆಗೆ ಇದ್ರದ್ದು ಅದರದ್ದೇ ಆದ ಒಂದು ಕೆಲವೊಂದು ಲಿಮಿಟೇಷನ್ಗಳಿರುತ್ತೆ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಸೋನಿ ಅವರು ಮಾಡಿರುವಂಥ ಹೊಸ ಕ್ಯಾಮ್ರಾ ಇದು ಇದು ಹೇಗಿದೆ ಅಂದರೆ ವಾರಂಟಿ ಕಾರ್ಡ್ ಎಲ್ಲ ಇದೆ ಇದ್ರ ಜೊತೆಯಲ್ಲಿ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ ನಮಗಿದೆಲ್ಲ ಈಗ ಬೇಕಿಲ್ಲ ತುಂಬ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದಿದ್ದು ನಾನು ಇದಕ್ಕೋಸ್ಕರ ಅಂತಾನೆ ಹೌ ಹೊಸ ಕ್ಯಾಮ್ರಾ ಸೋನಿದು ಡೀಟೇಲ್ ಆಗಿ ಮಾತಾಡ್ತೀನಿ ಇದ್ರ ಜೊತೆಗೆ ನನಗೆ ಬಂದಿರುವಂಥದ್ದು ಬ್ಯಾಟ್ರಿ ಮತ್ತು ಇದರದ್ದು ಚಾರ್ಜರ್ ಇದೆ ಚಾರ್ಜರ್ ಕೇಬಲ್ ಇದೆ ಇದ್ರ ಜೊತೆ ಇರೋವಂಥದ್ದು ಇದನ್ನು ಡೆಡ್ ಕ್ಯಾಟ್ ಅಂತ ಹೇಳ್ತಾರೆ ಯೂಶ್ವಲಿ ಗಾಳಿ ಬೀಸೋ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗುವಾಗ ಒಂದು ಗ್ರರ್ ಅಂತ ಸೌಂಡ್ ಬರುತ್ತಲ್ಲ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಡೆಡ್ ಕ್ಯಾಟ್ನ ಯೂಸ್ ಮಾಡ್ತೀವಿ ಡೆಫ್ಯೂಸರ್ ಸೌಂಡ್ ಡೆಫ್ಯೂಸ್ ಮಾಡುತ್ತೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಮಾಡುತ್ತೆ ಅದಾದಮೇಲೆ ನಾನು ಇನ್ನೊಂದು ಐಟಮ್ ತೊಗೊಂಡಿರೋದು ಇದು ಬೇಕಾಗಿರೋದು ಅಂದರೆ ಇನ್ನೊಂದು ಬೇಕಾಗಿರೋವಂಥದ್ದು ಅಂದರೆ ಶೂಟಿಂಗ್ ಗ್ರಿಪ್ ಶೂಟಿಂಗ್ ಗ್ರಿಪ್ ಅಂದರೆ ಈ ಕ್ಯಾಮ್ರಾನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಮತ್ತು ಆಪ್ರೇಟ್ ಮಾಡೋದಕ್ಕೆ ಅಂತ ಒಂದು ಗ್ರಿಪ್ನ ಕೊಟ್ಟಿರ್ತಾರೆ ಹ್ಯಾಂಡಿ ಗ್ರಿಪ್ ಅದು ಬೇಕಾಗೇ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಇದನ್ನು ಓಪನ್ ಮಾಡಿ ನೋಡೋಣ ಸೊ ಇದ್ರ ಜೊತೆ ಕೂಡ ನನಗೆ ಮ್ಯಾನ್ಯುಯಲ್ಸ್ ಯೂಸರ್ ಮ್ಯಾನ್ಯುಯಲ್ಸ್ಗಳಿದೆ ಆ್ಯಂಡ್ ದೆನ್ ಒಂದು ಪೌಚ್ ಕೂಡ ಇದೆ ಆ್ಯಂಡ್ ಅದಕ್ಕೋಸ್ಕರ ಅಂತಲೇ ಒಂದು ಸಣ್ಣ ಬ್ಯಾಟ್ರಿ ಕೂಡ ಇದೆ ಓಕೆ ಗ್ರಿಪ್ ಒಂದು ಚಿಕ್ಕ ಟ್ರೈಪಾಡ್ ಥರ ಇರೋವಂಥ ಒಂದು ಗ್ರಿಪ್ ಇದು ಕ್ಯಾಮ್ರಾನ ಇದ್ರ ಮೇಲೆ ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಮತ್ತು ವ್ಲಾಗಿಂಗ್ ಮಾಡುವಾಗ ಹೀಗೆ ಇಟ್ಕೊಂಡು ಮಾತಾಡ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಸೋನಿದು ಸೊ ನಾನೀಗ ಮಾತಾಡಬೇಕು ಅಂದ್ಕೊಂಡಿರೋದು ಈ ಕ್ಯಾಮ್ರಾ ಬಗ್ಗೆ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಗೋಪ್ರೋ ಈಗ ಯೂಸ್ ಮಾಡಬೇಕು ಅಂತ ತೊಗೊಂಡಿರೋದು ಇದೊಂದು ZV-E10 ಸೋನಿದು ಕ್ಯಾಮ್ರಾ ಏನಕ್ಕೆ ನಾನು ಗೋಪ್ರೋಯಿಂದ ಈ ಕ್ಯಾಮ್ರಾಗೆ ಅಪ್ಗ್ರೇಡ್ ಆಗಿದ್ದೀನಿ ಅಂತ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಕೆಲವೊಂದು ಫೀಚರ್ಸ್ಗಳು ಫೀಚರ್ಸ್ಗಳು ಅಂದರೆ ಇದರಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ ನಾವು ಯೂಸ್ ಮಾಡೋದಕ್ಕೆ ಮತ್ತು ಈ ಕ್ಯಾಮ್ರಾದಲ್ಲಿ ಏನಿರುತ್ತೆ ಅದು
ತುಂಬಾ ಡಿಫ್ರೆನ್ಸ್ ಇದೆ. ಕೆಲವೊಂದು ಪರ್ಪಸ್ಗಳು, ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ಆ್ಯಕ್ಷನ್ ಕ್ಯಾಮ್ರಾಗಳು ಸಾಲಕ್ಕೆ ಸೇರುತ್ತೆ ಈ ಗೋಪ್ರೋ. ಆ್ಯಕ್ಷನ್ ಕ್ಯಾಮ್ರಾ ಅಂದರೆ ನೀವು ಯಾವುದೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಿದ್ದೀರಾ, ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದೀರಾ, ಬೈಕಿಂಗ್ ಮಾಡ್ತಿದ್ದೀರಾ, ಸೈಕ್ಲಿಂಗು, ಟ್ರೆಕ್ಕಿಂಗು. ಸೊ ಈ ಥರ ಜಾಗಗಳಲ್ಲಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡಬೇಕು ಅಂದರೆ ಗೋಪ್ರೋ ಬೇಕಾಗುತ್ತೆ. ಯಾಕಂದರೆ ಅದು ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಮತ್ತು ಹ್ಯಾಂಡಿ ಆಗಿರುತ್ತೆ. ಮತ್ತು ಕೆಲವೊಂದು ಜಾಗಗಳಲ್ಲಿ ನೀವು ಯಾವುದೋ ಒಂದು ತುಂಬ ಸುಂದರವಾಗಿರೋವಂಥ ಒಂದು ಪರಿಸರ ತೋರಿಸ್ತಾ ಇದ್ದೀರಾ, ಒಂದು ದೊಡ್ಡ ಬಿಲ್ಡಿಂಗು, ಒಂದು ದೇವಸ್ಥಾನ ಇರ್ಬೋದು, ಇಲ್ಲ ಒಂದು ನೇಚರ್ ತೋರಿಸ್ತಾ ಇದ್ದೀರಾ ಅಂದಾಗ ಸ್ವಲ್ಪ ತುಂಬ ಚೆನ್ನಾಗಿ ತೋರಿಸ್ಬೇಕು ಅಂದರೆ ಸ್ವಲ್ಪ ಅಪ್ಗ್ರೇಡೆಡ್ ಕ್ಯಾಮ್ರಾ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಸೋನಿ ಇರೋದು. ಆಲ್ಮೋಸ್ಟ್ ಇದರಲ್ಲಿ ಇದರಲ್ಲಿ ಇರುವಂಥದ್ದು ಫೀಚರ್ಗಳು ಸೇಮ್ ಇರುತ್ತೆ. ಸೊ ಕೆಲವೊಂದು ಫೀಚರ್ಗಳು ಯಾವುದು ಗೋಪ್ರೋಲಿಲ್ಲ ಅದು ಈ ಕ್ಯಾಮ್ರಾದಲ್ಲಿದೆ. ಅದಕ್ಕೋಸ್ಕರ ನಾನು ಇದನ್ನು ಪ್ರಿಫರ್ ಮಾಡ್ತಾ ಇದ್ದೀನಿ ಕೆಲವೊಂದು ಶೂಟ್ಗಳಿಗೆ. ಮತ್ತು ನನಗೆ ಗೋಪ್ರೋನ ಬೇಕಾಗುತ್ತೆ ಒಂದೊಂದು ಜಾಗಗಳಲ್ಲಿ. ಅದು ಬಿಟ್ಟು ಸ್ವಲ್ಪ ಕ್ವಾಲಿಟಿನ ತುಂಬ ಇಂಪ್ರೂವ್ ಮಾಡಬೇಕು, ಇಲ್ಲ ನಾವು ಮಾಡ್ತಾ ಇರೋ ವೀಡಿಯೋಗಳದ್ದು ಒಂದು ಕ್ವಾಲಿಟಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂದರೆ ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾಮ್ರಾಗಳಿಗೆ ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯಾಮ್ರಾ ತೊಗೊಂಡಿದ್ದೀನಿ. ಎರಡನ್ನು ಕಂಪ್ಯಾರಿಸನ್ ಮಾಡ್ತಾ ನಾನು ನಿಮ್ಗೆ ಹೇಳ್ತೀನಿ ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಮತ್ತು ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂತ. ಈ ಕ್ಯಾಮ್ರಾ ಸ್ವಲ್ಪ ನೋಡೋದಕ್ಕೆ ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ, ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಈ ಕ್ಯಾಮ್ರಾದು ವೆಯ್ಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಹುಶಃ ಇದು ನಾವೆಷ್ಟು ಈಸಿಯಾಗಿ ಕೈ ನೋವಿಲ್ಲದೆ ಮಾಡ್ಬೋದು, ಇದು ಸ್ವಲ್ಪ ಕೈ ನೋವು ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಇದು ತುಂಬ ಹೆಲ್ಪ್ಫುಲ್ ಆಗಿತ್ತು, ಇಷ್ಟು ದಿವಸ ಇದನ್ನೇ ಯೂಸ್ ಮಾಡಿದ್ದು. ಈ ಕ್ಯಾಮ್ರಾಗೆ ಬರೋಣ. ಈಗ ಇದ್ರದ್ದು ಫಸ್ಟ್ ಒಂದು ಕ್ವಾಲಿಟಿ, ಏನು ಬೆಸ್ಟ್ ಕ್ವಾಲಿಟಿ ಅಂದರೆ ಇಂಟರ್ಚೇಂಜಬಲ್ ಲೆನ್ಸಸ್ ಅಂತ. ಗೋಪ್ರೋದಲ್ಲಿ ನೀವು ಲೆನ್ಸ್ನ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ನೀವು ಜೂಮ್ ಮಾಡಬೇಕು ಅಂದ್ರೂ ಮ್ಯಾನ್ಯುಯಲ್ ಆಗಿ ಜೂಮ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಫಿಕ್ಸ್ಡ್ ಆ್ಯಂಗಲ್ ಇರುತ್ತೆ, ಅದರಲ್ಲೇ ಆಪ್ಷನ್ ಇರುತ್ತೆ, ನ್ಯಾರೋ, ಸೂಪರ್ ವ್ಯೂ, ಇಲ್ಲ ಲಾರ್ಜ್, ಈ ಥರ ವ್ಯೂ ಇರುತ್ತೆ. ಅಲ್ಲಿ ಬೇಕಾದ್ರೆ ನೀವು ಫಸ್ಟೇ ವೀಡಿಯೋ ರೆಕಾರ್ಡ್ ಮಾಡೋ ಮುಂಚೆನೇ ಸೆಟ್ಟಿಂಗ್ನ ಚೇಂಜ್ ಮಾಡಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಅದರ್ವೈಸ್ ವೀಡಿಯೋ ಮಾಡ್ತಾ ಮಾಡ್ತಾ ಏನಾದರೂ ಜೂಮ್ ಇನ್ ಜೂಮ್ ಔಟ್ ಮಾಡಬೇಕು ಅಂದರೆ ಅದರಲ್ಲಿ ಆಪ್ಷನ್ ಇಲ್ಲ. ಸೊ ಈ ಕ್ಯಾಮ್ರಾದಲ್ಲಿ ಏನು ಅಂದರೆ ಕ್ಯಾಮ್ರಾ ಜೊತೆಗೆ ಕಿಟ್ ಲೆನ್ಸ್ ಅಂದ್ಬಿಟ್ಟು 1650mmದು ಒಂದು ಲೆನ್ಸ್ ಬಂದಿರುತ್ತೆ. ಸೊ ಈ ಲೆನ್ಸ್ ಇರೋದ್ರಿಂದ ಇದನ್ನು ನಾವು ಜೂಮ್ ಇನ್ ಜೂಮ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೋನಿಯಲ್ಲಿ ಇರೋವಂಥ ಎಲ್ಲ ಲೆನ್ಸ್ಗಳನ್ನ ನಾವು ಈ ಕ್ಯಾಮ್ರಾಗೆ ಯೂಸ್ ಮಾಡ್ಬೋದು. ಬೇರೆ ಬೇರೆ ಡಿಸ್ಟೆನ್ಸ್ ಇಲ್ಲ ಬೇರೆ ಬೇರೆ ಫೋಕಲ್ ಲೆಂತ್ ಇರುವಂಥ ತುಂಬ ಲೆನ್ಸ್ಗಳು ಬರುತ್ತೆ. ಅಡ್ವಾನ್ಸ್ ಕ್ಯಾಮ್ರಾ ಕಲ್ತಿರೋರಿಗೆ ಅದು ಗೊತ್ತಾಗ್ಬೋದು. ನಾನು ಹೇಳಿದಾಗೆ ಇದು 1650 ಅಂತ ಇದೆ, ಇದಾದಮೇಲೆ 2870 ಅಂತ ಇದೆ, 35mm ಇದೆ, 50mm ಇದೆ, 85mm ಇದೆ, 2470 ಇದೆ, 400mm ಇದೆ, 105 ಇದೆ. ತುಂಬ ವೆರೈಟಿ ಆಗಿರುವಂಥ ಫೋಕಲ್ ಲೆಂತ್ಗಳು, ಕ್ಯಾಮ್ರಾ ಯಾವುದಕ್ಕೆ ಬಳಸ್ತಿದ್ದೀವಿ ಅನ್ನೋದಕ್ಕೂ ಅದ್ರ ಮೇಲೆ ನಿರ್ಧಾರ ಆಗಿರುವಂಥ ಲೆನ್ಸಸ್ಗಳಿದೆ. ಈಗ ನನಗೆ ಬೇಕಾಗಿರುವಂಥದ್ದು ತುಂಬ ಯೂಸ್ ಮಾಡುವಂಥದ್ದು ಅಂದರೆ ವೈಡ್ ಆ್ಯಂಗಲ್ ಲೆನ್ಸ್. ನಮಗೆ ತುಂಬ ದೊಡ್ಡದಾಗಿ ಅಗಲವಾಗಿ ಕಾಣಿಸ್ಬೇಕು, ನಮ್ಮದು ಒಂದು ಸ್ಕ್ರೀನ್ ಅಗಲವಾಗಿರಬೇಕು ಅಂದರೆ ನಾವು ಯೂಶಲಿ ವೈಡ್ ಆ್ಯಂಗಲ್ ಲೆನ್ಸ್ನ ಯೂಸ್ ಮಾಡ್ತೀವಿ. ಗೋಪ್ರೋಗಳಲ್ಲೂ ವೈಡ್ ಆ್ಯಂಗಲ್ ಲೆನ್ಸ್ ಇರುತ್ತೆ, ಹಾಗೆಯೇ ಈ ಕ್ಯಾಮ್ರಾದಲ್ಲೂ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ನಾನು ಯಾವುದೋ ಒಂದು ಪ್ರಾಡಕ್ಟ್ ಶೂಟ್ ಮಾಡ್ತಾ ಇದ್ದೀನಿ ಇಲ್ಲ ಯಾವುದೋ ಒಂದು ಕ್ಲೋಸಪ್ ಶೂಟ್ ಮಾಡಬೇಕು ಅಂದರೆ ಅವಾಗ ಬೇಕಾದ್ರೆ ಯಾವುದಾದ್ರೂ ಮ್ಯಾಕ್ರೋ ಲೆನ್ಸ್ ಇಲ್ಲ ಸ್ವಲ್ಪ ಕ್ಲೋಸಪ್ ಆಗಿರುವಂಥ ಬೇರೆ ಲೆನ್ಸ್ನ ಇದಕ್ಕೆ ಚೇಂಜ್ ಮಾಡ್ಬೋದು. ಇದನ್ನು ಈಸಿಯಾಗಿ ಡಿಟ್ಯಾಚ್ ಮಾಡ್ಬೋದು. ಎರಡು ಕ್ಯಾಮ್ರಾದ ಡಿಫ್ರೆನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗೋಪ್ರೋ ತುಂಬ ಹ್ಯಾಂಡಿಯಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ನೋಡ್ತಾ ಇದ್ದೆ ಈ ಕ್ಯಾಮ್ರಾ ಸ್ವಲ್ಪ ಭಾರ ಅನಿಸ್ತಾ ಇದೆ ಈ ಕ್ಯಾಮ್ರಾಗೆ ಕಂಪೇರ್ ಮಾಡಿದ್ರೆ. ಹ್ಯಾಂಡಿ ಇರುತ್ತೆ ಇದಕ್ಕೆ, ನಾವು ಇದನ್ನು ಡೈರೆಕ್ಟ್ಲಿ ಕನೆಕ್ಟ್ ಮಾಡಿ ಹೀಗೆ ರೆಡಿ ಆಗುತ್ತೆ ಕ್ಯಾಮ್ರಾ. ಸೊ ಇದನ್ನು ಹೀಗೆ ಇಟ್ಕೊಂಡು ನಾವು ಮಾತಾಡ್ಬೋದು. ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ನಾವು ಹೀಗೆ ಇಟ್ಕೊಂಡು ಮಾತಾಡ್ತಾ ಇರ್ಬೋದು. ಅದಾದಮೇಲೆ ಈಗ ಯೂಶಲಿ ಗೋಪ್ರೋದಲ್ಲಿ ನಮಗೆ ಫ್ರಂಟಲ್ಲಿ ಡಿಸ್ಪ್ಲೇ ಇರುತ್ತೆ. ನಾನು ಹಿಂಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹೇಗಿದೆ ನನ್ನ ಫ್ರೇಮಿಂಗ್ ಅಂತ ಇಲ್ಲಿ ಕಾಣಿಸ್ತಾ ಇರುತ್ತೆ ಡಿಸ್ಪ್ಲೇ. ಸೊ ಅದೇ ರೀತಿ ಈ ಕ್ಯಾಮ್ರಾದಲ್ಲಿ ಒಂದು ಟಿಲ್ಟೇಬಲ್ ಡಿಸ್ಪ್ಲೇ ಕೊಟ್ಟಿರ್ತಾರೆ. ಸೊ ಈ ಡಿಸ್ಪ್ಲೇನ ನಾವು ಅಪ್ ಆ್ಯಂಡ್ ಡೌನ್ ಹೆಂಗೆ ಬೇಕಾದ್ರೂ ಹಿಂದೆ ಮುಂದೆ ಈ ಥರ ಟಿಲ್ಟ್ ಮಾಡ್ಬೋದು. ಹೀಗೆ ಇಟ್ಕೊಂಡು ನಾನು ಮಾತಾಡ್ತಾನೆ ನನ್ನ ಡಿಸ್ಪ್ಲೇಲಿ ಏನು ಕಾಣ್ತಿದೆ ಅಂತಲೂ ನೋಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಈ ಇದರಲ್ಲಿ. ಮತ್ತು ಏನಂದರೆ ಇದರಲ್ಲಿರುವಂಥ ಡಿಸ್ಪ್ಲೇ ತುಂಬ ಚಿಕ್ಕದಾಗಿದೆ, ಬಟ್ ಸೋನಿ ಕ್ಯಾಮ್ರಾದಲ್ಲಿ ಡಿಸ್ಪ್ಲೇ ತುಂಬ ದೊಡ್ಡದಾಗಿದೆ. ಮತ್ತು ಕೆಲವೊಂದು ಫೀಚರ್ಗಳ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ಎರಡು ಕ್ಯಾಮ್ರಾಗೆ ತುಂಬಾ ಡಿಫ್ರೆನ್ಸ್ ಇದೆ. ಸೋನಿ ಕ್ಯಾಮ್ರಾ ಆಲ್ಮೋಸ್ಟ್ ನಿಮಗೆ ಒಂದು 24MP ಕ್ಯಾಮ್ರಾ ಆಗಿರುತ್ತೆ ಇದು. ಇದಾದಮೇಲೆ ಇದರಲ್ಲಿರುವಂಥ ಬಟನ್ಗಳು ಈಸಿಯಾಗಿ ಯೂಸ್ ಮಾಡೋದಕ್ಕೆ ಬಟನ್ಗಳನ್ನ ಕೊಟ್ಟಿದ್ದಾರೆ. ನಾವು ರೆಕಾರ್ಡ್ ಮಾಡೋದಕ್ಕೆ ಒಂದು ಸಿಂಗಲ್ ಪ್ರೆಸ್ ಇದೆ, ಅದಾದಮೇಲೆ ಸ್ಟಾಪ್ ಮಾಡೋದಕ್ಕೆ ಇನ್ನೊಂದು ಸಿಂಗಲ್ ಪ್ರೆಸ್ಸು. ಈಸಿಯಾಗಿನೇ ಆಪ್ಷನ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮ್ಯಾನ್ಯುಯಲ್ ಆಗಿನೂ ನಮಗೆ ಆಪ್ಷನ್ಸ್ ಇದೆ. ಬಟ್ ಗೋಪ್ರೋದಲ್ಲಿ ಬಂದರೆ ನಮಗೆ ಜಸ್ಟ್ ಆನ್ ಆಫ್ಗೆ ಒಂದು ಆಪ್ಷನ್ ಇರುತ್ತೆ, ಅದಾದಮೇಲೆ ರೆಕಾರ್ಡ್ ಮಾಡೋದಕ್ಕೆ ಸ್ಟಾಪ್ ಮಾಡೋದಕ್ಕೆ ಎರಡೇ ಬಟನ್ ಇರುತ್ತೆ ಅಷ್ಟೇ. ಗೋಪ್ರೋದಲ್ಲಿ ಬೇರೆ ಜಾಸ್ತಿ ಆಪ್ಷನ್ಸ್ಗಳು ಇರೋದಿಲ್ಲ. ಈ ಕ್ಯಾಮ್ರಾ ಇಂಟರ್ಚೇಂಜಬಲ್ ಲೆನ್ಸ್ ಇರೋದ್ರಿಂದ ಬೇರೆ ಬೇರೆ ಲೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮತ್ತು ಮ್ಯಾನ್ಯುಯಲ್ ಆಗಿ ಇಲ್ಲ ಆಟೋಮೆಟಿಕ್ ಆಪ್ಷನ್ ಕೂಡ ಇಟ್ಕೊಂಡು ನಾವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಏನಕ್ಕೆ ಈ ಕ್ಯಾಮ್ರಾನ ಪ್ರಿಫರ್ ಮಾಡಿದ್ದೀವಿ ಅಂದರೆ ಗೋಪ್ರೋದಲ್ಲಿ ಆಟೋ ಫೋಕಸ್ ಆಪ್ಷನ್ ಇಲ್ಲ, ಬಟ್ ಇದರಲ್ಲಿ ಕಂಟಿನ್ಯೂಸ್ ಐ ಟ್ರ್ಯಾಕಿಂಗ್ ಆಪ್ಷನ್ ಇರುತ್ತೆ. ಟಚ್ ಮಾಡಿ ಐ ಫೋಕಸ್ ಮಾಡ್ಬೋದು, ಇಲ್ಲ ಆಬ್ಜೆಕ್ಟ್ನ ನಾವು ಸಬ್ಜೆಕ್ಟ್ನ ಫೋಕಸ್ ಮಾಡ್ಬೋದು, ಅದಾದಮೇಲೆ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡ್ಬೋದು. ಗೋಪ್ರೋದಲ್ಲಿ ವಿಡಿಯೋ ಶೂಟ್ ಮಾಡುವಾಗ ವಿಡಿಯೋದ ಏನು ಬರ್ತಾ ಇದೆ ಡಿಸ್ಪ್ಲೇಲಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಆಗಿರುತ್ತೆ. ನಂದು ಬೊಕೆ ಎಫೆಕ್ಟ್ ಅಂತ ಏನು ಮಾತಾಡ್ತೀವಿ
ಆಬ್ಜೆಕ್ಟ್ ಮಾತ್ರ ಒಂದು ಫೋಕಸ್ ಆಗಿ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ ಆಗುವಂತ ಆಪ್ಷನ್ ಗೋಪ್ರೋದಲ್ಲಿ ಇರೋದಿಲ್ಲ. ಈ ಕ್ಯಾಮ್ರಾದಲ್ಲಿ ನಾವು ಆ ಆಪ್ಷನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ವಿಡಿಯೋಸ್ಗಳನ್ನ ತೋರಿಸಬಹುದು. ಮತ್ತೆ ಇನ್ನೊಂದು ಕೆಲವೊಂದು ಡಿಸ್ಅಡ್ವಾಂಟೇಜ್ ನಾನು ಈ ಗೋಪ್ರೋದಲ್ಲಿ ಏನು ನೋಡಿದ್ದು ಅಂದ್ರೆ, ಗೋಪ್ರೋನ ಹಿಡ್ಕೊಂಡು ನಾವು ಮೂವ್ ಆಗುವಾಗ ಕೆಲವೊಂದು ಸರಿ ಲೈಟ್, ಸೇ ಫಾರ್ ಎಕ್ಸಾಂಪಲ್ ಲೈಟ್ ಸನ್ಲೈಟ್ ನನಗೆ ಸೂರ್ಯನ ಬೆಳಕು ಹೀಗೆ ಬರ್ತಾ ಇದೆ ಅಂದ್ರೆ, ನಾನು ಹೀಗೆ ಹಿಡಿದಿದ್ದೀನಿ ಅಂದ್ರೆ ಸೂರ್ಯನ ಬೆಳಕು ನನ್ನ ಮೇಲೆ ಬೀಳ್ತಾ ಇದೆ, ಮುಖ ಬ್ರೈಟ್ ಆಗಿರುತ್ತೆ. ಬಟ್ ಅದೇ ನಾನು ಸೂರ್ಯನ ಕಡೆ ಕ್ಯಾಮ್ರಾನ ತಿರುಗಿಸಿ ನಾನು ನನ್ನ ತಲೆ ಬೆನ್ನನ ಸೂರ್ಯನ ಕಡೆ ಮಾಡಿದ್ರೆ ಮುಖದ ಮೇಲೆ ಇರುವಂತ ಲೈಟು ಕಡಿಮೆ ಆಗಿರ್ತಿತ್ತು, ಮತ್ತೆ ಜಾಸ್ತಿ ನಾಯ್ಸ್ ಕ್ರಿಯೇಟ್ ಆಗಿರ್ತಿತ್ತು, ಫೇಸ್ ಎಲ್ಲ ಒಂದು ಡಲ್ ಆಗಿ ಫೇಸ್ ಡಾರ್ಕ್ ಆಗಿ ಕಾಣಿಸ್ತಾ ಇರ್ತಿತ್ತು. ಬಟ್ ಈ ಕ್ಯಾಮ್ರಾದಲ್ಲಿ ಅಡ್ವಾನ್ಸ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ, ಆಪೋಸಿಟ್ ಸನ್ಲೈಟ್ ಇದ್ರೂ ಫೇಸ್ ಅಲ್ಲಿ ಬ್ರೈಟ್ನೆಸ್ ಇರುತ್ತೆ, ಮತ್ತೆ ಫೋಕಸ್ ತುಂಬಾ ಚೆನ್ನಾಗಿರುತ್ತೆ, ನಾಯ್ಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಲೋ ಲೈಟ್ ಅಲ್ಲಿ ವಿಡಿಯೋಗ್ರಫಿ ಮಾಡುವಂತದ್ದು, ಲೋ ಲೈಟ್ ಅಂದ್ರೆ ಕಡಿಮೆ ಲೈಟ್ ಇದೆ, ಇನ್ನೇನು ಕತ್ಲಾಗ್ತಾ ಇದೆ, ಇಲ್ಲ ನಾನು ಒಂದು ರೂಮ್ ಒಳಗಡೆ ಶೂಟ್ ಮಾಡ್ತಾ ಇದ್ದೀನಿ ಅಲ್ಲಿ ತುಂಬಾ ಲೈಟ್ ಕಡಿಮೆ ಇದೆ ಅಂದ್ರೆ, ಅಲ್ಲಿ ಗೋಪ್ರೋ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಡ್ರಾಪ್ ಆಗುತ್ತೆ ಅಂದ್ರೆ, ತುಂಬಾ ನಾಯ್ಸಿ ಇರುತ್ತೆ, ಗ್ರೇನ್ಸ್ ಡಾಟ್ ಡಾಟ್ ಡಾಟ್ಸ್ ಕಾಣಿಸ್ತಾ ಇರುತ್ತಲ್ಲ, ಸೊ ಹಾಗಿರುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ ಲೋ ಲೈಟ್ ಅಲ್ಲೂ ತುಂಬಾ ಚೆನ್ನಾಗಿ ವಿಡಿಯೋಸ್ ಬರುತ್ತೆ, ಅದೊಂದು ಇದು ಅಡ್ವಾಂಟೇಜ್ ಈ ಕ್ಯಾಮ್ರಾದಲ್ಲಿ. ಈ ಕ್ಯಾಮ್ರಾನ ಸಂಪೂರ್ಣವಾಗಿ ಹೇಗೆ ಬಳಸೋದು, ಒಂದೊಂದು ಆಪ್ಷನ್ ಹೇಗೆ ಯೂಸ್ ಮಾಡೋದು, ಮತ್ತೆ ಹೆಂಗ್ ಬರುತ್ತೆ ಔಟ್ಪುಟ್ ಅನ್ನೋದನ್ನ ನಾನು ಯಾವತ್ತಾದ್ರೂ ಹೊರಗಡೆ ವಿಡಿಯೋ ಮಾಡಿದಾಗ ನಾನು ಮತ್ತೆ ಇನ್ನೊಂದು ಹೊರಗಡೆ ವಿಡಿಯೋ ಮಾಡಿ ಲೈವ್ ಆಗಿ ನಿಮಗೆ ತೋರಿಸ್ತೇನೆ. ಇನ್ನೊಂದು ಅಡ್ವಾನ್ಸ್ ಫೀಚರ್ ಅಂದ್ರೆ ಸ್ಕಿನ್ ಟೋನ್, ಇದು ಎಲ್ಲಾ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುತ್ತೆ, ಮತ್ತೆ ಕರೆಕ್ಷನ್ಸ್ ಗಳನ್ನ ಮಾಡಬಹುದು ಈಸಿಯಾಗಿ. ಎಡಿಟಿಂಗ್ ಮಾಡುವಾಗ ಕೆಲವೊಂದು ವಿಡಿಯೋಗಳು ಗೋಪ್ರೋದಲ್ಲಿ ಶೂಟ್ ಮಾಡಿರುವಂತ ವಿಡಿಯೋಗಳಿಗೆ ಸ್ವಲ್ಪ ಫೇಸ್ ಕರೆಕ್ಷನ್ ಇಲ್ಲ ಸ್ಕಿನ್ ಟೋನ್ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಿತ್ತು ನನಗೆ, ಯಾಕಂದ್ರೆ ಏನಾದರೂ ಬೇರೆ ಹೊಸದಾಗಿ ಕಲರ್ ಟೋನ್ ಚೇಂಜ್ ಮಾಡೋದಕ್ಕೆ ಹೋಗ್ತೀವಿ ಅಂದ್ರೆ ಅಷ್ಟೊಂದು ಕ್ವಾಲಿಟಿ ಬರ್ತಾ ಇರಲಿಲ್ಲ. ಅದಾದ್ಮೇಲೆ ಶೇಕಿನೆಸ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ ಈ ಕ್ಯಾಮ್ರಾದಲ್ಲಿ. ಗೋಪ್ರೋದಲ್ಲಿ ತುಂಬಾ ಸ್ಟೆಬಿಲೈಸರ್ ಇದ್ರೂ ಕೆಲವೊಂದು ವಿಡಿಯೋಗಳು ಕೆಲವೊಂದು ಸಾರಿ ಶೇಕಿ ಆಗಿರುತ್ತೆ, ಈ ಕ್ಯಾಮ್ರಾದಲ್ಲಿ ಅಷ್ಟೊಂದು ಶೇಕಿ ಆಗಿರುವಂತ ವಿಡಿಯೋಗಳು ಬರೋದಿಲ್ಲ, ಮತ್ತೆ ಹಾಗೇನೆ ಸ್ಟೆಬಿಲೈಸ್ಡ್ ಕೂಡ ಆಗಿರುತ್ತೆ. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿರುವಂತ ಒಂದು ಫೀಚರ್ ಅಂದ್ರೆ ಈ ಕ್ಯಾಮ್ರಾದಲ್ಲಿ ಇರೋದು ಲೈವ್ ಸ್ಟ್ರೀಮಿಂಗ್. ಲೈವ್ ಸ್ಟ್ರೀಮಿಂಗ್ ಅಂದ್ರೆ ನಾವೆಲ್ಲ ಒಂದ್ ಕಡೆ ಫೇಸ್ಬುಕ್ ಲೈವ್ ಮಾಡ್ತಾ ಇದೀವಿ, ಯೂಟ್ಯೂಬ್ ಲೈವ್ ಮಾಡ್ತಾ ಇದೀವಿ, ಇಲ್ಲ ಯಾವುದೋ ಒಂದು ಲೈವ್ ಆಗಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ಸೈಮಲ್ಟೇನಿಯಸ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡುವಾಗನೆ ಬೇರೆ ಎಲ್ಲೋ ಒಂದ್ ಕಡೆ ಆನ್ಲೈನ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ಅಂದ್ರೆ ಲೈವ್ ಸ್ಟ್ರೀಮಿಂಗ್ಗೆ ಈ ಕ್ಯಾಮ್ರಾ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಡ್ವಾನ್ಸ್ ಫೀಚರ್ ಇರೋದ್ರಿಂದ ವೈಫೈ ಕನೆಕ್ಟ್ ಮಾಡಿ ಈಸಿಯಾಗಿ ನಾವು ಲೈವ್ ಸ್ಟ್ರೀಮಿಂಗ್ ನ ಮಾಡಬಹುದು. ಆ ಆಪ್ಷನ್ ಗೋಪ್ರೋದಲ್ಲಿ ಆಸ್ ಆಫ್ ನೌ ಅದ್ರಲ್ಲಿ ಇಲ್ಲ. ಅದಾಗಿರೋದ್ರಿಂದ ಈ ಒಂದು ಕ್ಯಾಮ್ರಾ ತುಂಬಾನೇ ಒಂದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನೊಂದು ಫೀಚರ್ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್, ವಿಂಡ್ ನಾಯ್ಸ್ ಅಂತ. ಎಸ್ಪೆಷಲಿ ನಾವು ಯಾವ್ದೋ ಒಂದು ಬೆಟ್ಟದ ಮೇಲೆ ಶೂಟ್ ಮಾಡ್ತಾ ಇದೀವಿ, ಇಲ್ಲ ಒಂದು ಓಪನ್ ಸ್ಪೇಸ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂದಾಗ, ಗಾಳಿ ಬೀಸ್ತಾ ಇದ್ದಾಗ ಗೋಪ್ರೋದಲ್ಲಿ ಆ ಗಾಳಿ, ನಾವೇನೋ ಮಾತಾಡ್ತಾ ಇದೀವಿ ವಿಡಿಯೋ ರೆಕಾರ್ಡ್ ಮಾಡ್ತಿದೀವಿ ಅಂದಾಗ ಗಾಳಿದು ಒಂದು ಏನು ಸೌಂಡ್ ಬರ್ತಾ ಇರುತ್ತೆ ಅದು ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಅದನ್ನ ಕ್ಯಾನ್ಸಲ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಕೆಲವೊಂದ್ಸರಿ ನಾವು ಮೈಕ್ಗಳನ್ನ ಯೂಸ್ ಮಾಡಿರ್ತೀವಿ, ಆ ಮೈಕ್ ಯೂಸ್ ಮಾಡಿದಾಗ ಓಕೆ ಆಡಿಯೋ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಅದರ್ವೈಸ್ ಗೋಪ್ರೋದಲ್ಲಿ ಡೈರೆಕ್ಟ್ಲಿ ನಾವೇನೋ ಒಂದು ಡಿ ನಾಯ್ಸರ್ನ ಯೂಸ್ ಮಾಡ್ತಿಲ್ಲ ಅಂದ್ರೆ ತುಂಬಾನೇ ಬೇರೆ ಶಬ್ದಗಳು ತುಂಬಾ ಕ್ಯಾಪ್ಚರ್ ಆಗಿರುತ್ತೆ. ಇದರಲ್ಲಿ ಒಂದು ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಏನು ಆಡಿಯೋ ರೆಕಾರ್ಡ್ ಆಗುತ್ತೆ ಅದಕ್ಕೆ ನಾವು ಒಂದು ಡಿ ನಾಯ್ಸರ್ನ ಕೂಡ ಹಾಕ್ಬೋದು, ಡೆಡ್ ಕ್ಯಾಟ್ ಅಂತ ನಾನು ಏನು ಹೇಳಿದೆ. ಇದನ್ನ ಫಿಕ್ಸ್ ಮಾಡಿ ಈಸಿಯಾಗಿ ವಾಯ್ಸ್ ಡೈರೆಕ್ಟ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅದನ್ನ ಮಾತ್ರ ಕ್ಯಾಪ್ಚರ್ ಆಗೋ ಥರನೂ ನಾವು ಆಡಿಯೋನ ರೆಕಾರ್ಡ್ ಮಾಡ್ಬೋದು. ತುಂಬ ಅಡ್ವಾನ್ಸ್ಡ್ ಕ್ಯಾಮ್ರಾ ಅನ್ನಿಸ್ತಾ ಇದೆ ನನಗೆ ಇದು. ಯಾವಾಗ ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ, ಮತ್ತೆ ವಿಡಿಯೋಗಳು ಹೇಗಿರುತ್ತೆ ಇದ್ರದ್ದು ಅಂತ ನೋಡೋದಕ್ಕೆ ನಾನು ತುಂಬ ಉತ್ಸುಕನ ಕಾಯ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳನ್ನ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ, ಮತ್ತೆ ಈ ಕ್ಯಾಮ್ರಾನ ಹೇಗೆ ಯೂಸ್ ಮಾಡಬೇಕು, ಇದ್ರ ಔಟ್ಪುಟ್ ಹೇಗಿದೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಗೋಪ್ರೋ ಕಂಪೇರ್ ಮಾಡಿದ್ರೆ ನನಗೆ ಈ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅನ್ನಿಸ್ತು, ಕೆಲವೊಂದು ಫೀಚರ್ಗಳನ್ನ ಕನ್ಸಿಡರ್ ಮಾಡಿ. ಬಟ್ ಆದರೂ ಗೋಪ್ರೋನ ಯೂಸ್ ಮಾಡೋದು ಸ್ಟಾಪ್ ಮಾಡೋದಿಲ್ಲ, ಯಾಕಂದರೆ ಇದು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು ಯಾವುದೇ ಪ್ರದೇಶದಲ್ಲಾಗಿರ್ಬೋದು ಎಲ್ಲೇ ಇದ್ದಾಗೂ. ಅಷ್ಟೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕು ಅಂತ ಇದ್ದಿದ್ದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ, ಯಾವ್ದಾದ್ರು ಒಂದು ಒಳ್ಳೆ ಜಾಗದಲ್ಲಿ ಈ ಕ್ಯಾಮ್ರಾನ ಯೂಸ್ ಮಾಡ್ತಾ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮ್ಮಲ್ಲಿ ಏನಾದರೂ ಒಂದು ಕ್ವಶನ್ಸ್ಗಳಿದ್ರೆ ಹೇಗೆ ಇದನ್ನು ಯೂಸ್ ಮಾಡಬೇಕು, ಮತ್ತೆ ಹೇಗೆ ಪರ್ಚೇಸ್ ಮಾಡಬೇಕು ಅಂತ, ಇಲ್ಲ ಏನಾದರೂ ಅಡ್ವೈಸ್ ಇಲ್ಲ ಸಜೆಷನ್ಸ್ ಬೇಕಾದ್ರೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಈ ಪ್ರಾಡಕ್ಟ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅದರದೊಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೀನಿ. ಬಟ್ ನಿಮ್ಗೆ ಒಂದು ಸರಿ ಹೇಳಿರ್ತೀನಿ ಬೆಲೆ ಎಷ್ಟಾಗಿದೆ ಅಂತ. ಯೂಶಲಿ ಗೋಪ್ರೋ ಒಂದು 8, 9 ಇಲ್ಲ 10 ಅಂತ ನೀವು ಹೋಗ್ತೀರಾ ಅಂದರೆ 8 ಒಂದು 30-35 ಸಾವಿರ ರೇಂಜಲ್ಲಿ ಸಿಗುತ್ತೆ, ಅಡಿಷ್ನಲ್ ಬ್ಯಾಟ್ರಿಗಳೆಲ್ಲ ತೊಗೋಬೇಕು ಅಂದರೆ. ಹಾಗೆ 9 ಇಲ್ಲ 10, ಈಗ 10 ತೊಗೋಬೇಕು ನೀವು ಇಂಡಿಯಾದಲ್ಲಿ ಅಂದರೆ ಆಲ್ಮೋಸ್ಟ್ 50,000 ರೂಪಾಯಿ ಖರ್ಚಾಗುತ್ತೆ. ಸೊ ಹಾಗೆಯೇ ಈ ಕ್ಯಾಮ್ರಾ ನನಗೆ ಸಿಕ್ಕಿದ್ದು ಸುಮಾರು 69,000, 70,000 ಒಂದು ಆಸುಪಾಸಿನಲ್ಲಿ. ಅದರ ಜೊತೆಗೆ ನಾನು ಒಂದು ಶೂಟಿಂಗ್ ಸ್ಟಿಕ್ ಕೂಡ ತೊಗೊಂಡಿದ್ದೀನಿ.
ಗ್ರಿಪ್ಪರ್ ಇದು ಕೂಡ ನಾನು ಸಪ್ರೇಟ್ಲಿ ತೊಗೊಂಡಿರೋದು. ಇದು ಆಲ್ಮೋಸ್ಟ್ ಒಂದು 10,000 ರೂಪಾಯಿ ಕಾಸ್ಟ್ ಆಗಿದೆ ನನಗೆ. ಇದ್ರ ಜೊತೆಗೆ ನಾನು ಇನ್ನೊಂದು ಅಡಿಷ್ನಲ್ ಬ್ಯಾಟ್ರಿ ಕೂಡ ತೊಗೊಂಡಿದ್ದೀನಿ, ಯಾಕಂದರೆ ಹೊರಗಡೆ ಎಲ್ಲ ಇದ್ದಾಗ ನಮಗೆ ಕಂಟಿನ್ಯೂಸ್ಲಿ ಶೂಟ್ ಮಾಡ್ತಿದ್ದೀವಿ ಅಂದರೆ ಎಕ್ಸ್ಟ್ರಾ ಬ್ಯಾಟ್ರೀಸ್ಗಳು ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಸೇರಿ ನನಗೆ ಆಲ್ಮೋಸ್ಟ್ ಒಂದು 75,000 ರೂಪಾಯಿ ಬಿಲ್ ಆಗಿದೆ. ಸೊ ಬೇರೆ ಏನಾದರೂ ನಿಮಗೆ ಕ್ಯಾಮ್ರಾ ರಿಲೇಟೆಡ್ ಮತ್ತು ಏನಾದರೂ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಒಂದು ಬೇಕಾದ್ರೆ ವಿಡಿಯೋ ಮಾಡ್ತೀವಿ, ಇಲ್ಲ ಅಂದರೆ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಬಾಯ್ ಬಾಯ್.